ಈಗ ವರ್ಣಕ್ಷೇತ್ರ ಶುರುವಾಗಿ ಮೂರು ಎಲೆಕ್ಷನ್ ಆಗಿದೆ. ಮೂರು ಎಲೆಕ್ಷನಲ್ಲೂ ಕೂಡ ವರ್ಣಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ ಮತ ಜಾಸ್ತಿ ಇದೆ. ಆದರೆ ಮೂರು ಸಂದರ್ಭದಲ್ಲೂ ಕೂಡ ಲಿಂಗಾಯತ ಸಮುದಾಯದವ್ರು ಗೆದ್ದಿಲ್ಲ. ಯಾವ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೀವು ವರ್ಣಕ್ಕೆ ಬಂದಿದ್ದೀರಾ ಅಂತ? ನನಗೆ ಕ್ಯಾಲ್ಕುಲೇಷನಲ್ಲಿ ನಂಬಿಕೆ ಇಲ್ಲ. ಸಮಾಜ ಬಹುಸಂಖ್ಯಾತರು, ಮಧ್ಯಮ ವರ್ಗದವರು, ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲ ವರ್ಗದವ್ರಿಗೂ ಕೂಡ ಆದ್ಯತೆಯನ್ನು ಇದೆ. ಒಂದು 2 ಲಕ್ಷಕ್ಕೂ ಮೇಲ್ಪಟ್ಟು ಮತದಾರಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ವೀರಶೈವರು, 2ನೇ ಸ್ಥಾನದಲ್ಲಿರ್ತಕ್ಕಂಥ ಒಕ್ಕಲಿಗರು, ತದನಂತರ ಬರ್ತಕ್ಕಂಥ ಹಿಂದುಳಿದ ವರ್ಗದ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಮ್ಮ ಹಿರಿಯರು, ತಾಯಿಯಂದಿರು, ಯುವಕರು, ಇದನ್ನು ನಾನು ಯಾವುದೇ ರೀತಿಯಲ್ಲಿ ಇಂಥ ಸಮಾಜ ಇದೆ, ಇದು ಬಹುಸಂಖ್ಯಾತರು, ಈ ಭಾವನೆ ನನ್ನ ತಲೆಯಲ್ಲಿಲ್ಲ. ನನ್ನ ತಲೆಯಲ್ಲಿರೋದು ಅಭಿವೃದ್ಧಿ. ಏನು ಮಾಡ್ಬೋದು? ನಾನು ಒಬ್ಬ ಸೋಮಣ್ಣ, ಅವರು 3 ಸಾರಿ ಅವರೇ ಗೆದ್ದಿದ್ದಾರೆ. ಅವರು 1-2 ಸಾರಿ ಅವ್ರು ಗೆದ್ದಿದ್ದಾರೆ, 1 ಸಾರಿ ಅವ್ರ ಮಗ ಗೆದ್ದಿದ್ದಾನೆ, ಮತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಅಲ್ಲಿ ನಿಂತ್ಕೊಂಡಿರೋದ್ರಿಂದ ಸ್ವಾಭಾವಿಕವಾಗಿ 15 ವರ್ಷ ಅವ್ರದ್ದೇ ಆದಂಥ ಒಂದು ಇದು ಒಂದು ಅವ್ರದ್ದೇ ಆದಂಥ ಒಂದು ಬುಡ ಇದಿರ್ತದೆ, ನೆಲೆ ಇರ್ತದೆ. ಆ ನೆಲೆಯನ್ನು ಅವರು ಗಟ್ಟಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಾರೆ. ಮಾಡುವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದ ಅವಲೋಕನಗಳನ್ನು ಮಾಡುವಾಗ ಎಲ್ಲೆಲ್ಲಿ ತಪ್ಪನ್ನು ಎಸಗಿದ್ದಾರೆ, ಯಾವ ರೀತಿ ಅದಕ್ಕೆ ಆದ್ಯತೆ ಕೊಟ್ಟಿಲ್ಲ, ಈ ಎಲ್ಲವನ್ನು ಕೂಡ ಪರಿಗಣನೆ ಮಾಡಿ ಜನ ಮತ ಹಾಕ್ಬೇಕೆ ವಿನಃ ಒಂದು ಬಹುಸಂಖ್ಯಾತರು ಮತ್ತೊಬ್ಬರು ಮಗದೊಬ್ಬರು ಅಂತ ಏನಿರ್ತಾವೆ ತಾವು ಹೇಳ್ತೀರಾ. ನಂತ ಗೋವಿಂದರಾಜನಗರದಲ್ಲಿ ತಗೊಂಡ್ರೆ ನಾವು ಯಾವ ಸಂಖ್ಯಾತರು ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆಗಿರೋದ್ರಿಂದ ನನ್ನ ಆದ್ಯತೆ ಅಭಿವೃದ್ಧಿ, ನನ್ನ ಆದ್ಯತೆ ಮೂಲಭೂತ ಸೌಕರ್ಯ, ನನ್ನ ಆದ್ಯತೆ ಮೈಸೂರು ಸಂಸ್ಥಾನದ ಹೃದಯ ಭಾಗದಲ್ಲಿರ್ತಕ್ಕಂಥ ವರ್ಣವನ್ನು ಒಂದು ಮೇಲ್ಪಂಕ್ತಿಗೆ ತರುವುದರ ಜೊತೆಯಲ್ಲಿ ವರ್ಣಾಕ್ಷೇತ್ರವನ್ನು ಏನು ನನ್ನ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ 10 ಹಲವಾರು ಯೋಜನೆಗಳಿಗೆ ಯಾವ ರೀತಿ ಸಾಮಾನ್ಯರಿಗೆ ಒತ್ತನ್ನು ಕೊಡ್ತಾ ಇದ್ದೀವಿ ಅದಾಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದಿದ್ದೀನಿ. ನನ್ನ ರಾಷ್ಟ್ರೀಯ ನಾಯಕರುಗಳು ನನ್ನನ್ನು ಇಲ್ಲಿ ಕರೆಸ್ಕೊಟ್ಟಿದ್ದಾರೆ. ರಾಜ್ಯದ ನಮ್ಮ ನಾಯಕರುಗಳು ಅದರೊಳಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು, ಶ್ರೀನಿವಾಸ ಪ್ರಸಾದ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಇನ್ನಿತರ ನಾಯಕರು, ರಾಷ್ಟ್ರದ ಪ್ರಧಾನಿಗಳಿಂದ, ರಾಷ್ಟ್ರದ ಗೃಹಮಂತ್ರಿಗಳಿಂದ ಸಾಕಷ್ಟು ನನ್ನ ಬಗ್ಗೆ, ನಾನು ಮಾಡಿರೋ ಒಳ್ಳೆಯ ಕೆಲಸ ಕಾರ್ಯಗಳ ಬಗ್ಗೆ ಮನಗಂಡು ನನ್ನನ್ನು ಇಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಜನ ತೀರ್ಮಾನ ಏನು ಮಾಡ್ತಾರೋ ಅದಕ್ಕೆ ನಾನು ತಲೆ ಬಾಗಲ್ಲ. ಸಾಮಾನ್ಯವಾಗಿ ರಾಜಕಾರಣಿಗಳು ಕ್ಷೇತ್ರವನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ತನ್ನ ಸಮುದಾಯದವರು ಜಾಸ್ತಿ ಇರಬೇಕು. ಆದರೆ ಗೋವಿಂದರಾಜನಗರದ್ದು ಡಿಫ್ರೆಂಟ್ ಕತೆ ಬಿಡಿ, ಅಲ್ಲಿ ನಿಮ್ಮ ಸಮುದಾಯದವರ ಸಂಖ್ಯೆ ಭಾಳ ಕಡಿಮೆ ಇರುವಂಥದ್ದು. ಆದರೆ ಈ ಯಾವ್ದು ಕ್ಯಾಲ್ಕುಲೇಷನ್ ನೋಡಲೇ ಇಲ್ವಾ? ಅಂದರೆ ಇಲ್ಲಿ ಲಿಂಗಾಯತ ಸಮುದಾಯ ಜಾಸ್ತಿ. ನಾನು ಖಂಡಿತ ಹೇಳ್ತೀನಿ ನಾಗರಾಜ್ ಸಾಹೇಬ್ರೆ, ನನ್ನ ತಲೆಯಲ್ಲಿಲ್ಲ. ನನ್ನ ತಲೆಯಲ್ಲಿರೋದು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ. ನಾನು ಗೋವಿಂದರಾಜನಗರ ಬಿನ್ನಿಪೇಟೆ ಅಂತ ಇತ್ತು ಮೊದಲಿಗೆ, ಆ ಬಿನ್ನಿಪೇಟೆ ಇವತ್ತು ಬಿನ್ನಿಪೇಟೆ ಹೋಗಿ ಚಾಮರಾಜಪೇಟೆ ಆಗಿದೆ, ಬಿನ್ನಿಪೇಟೆ ಹೋಗಿ ವಿಜಯನಗರ ಆಗಿದೆ, ಬಿನ್ನಿಪೇಟೆ ಬಹುತೇಕ ಭಾಗಗಳು ಗಾಂಧಿನಗರಕ್ಕೆ ಸೇರಿದೆ, ಇನ್ನೂ ಕೆಲವು ಭಾಗಗಳು ಗೋವಿಂದರಾಜನಗರ ಬಂದಿದೆ. ಎಲ್ಲದರಲ್ಲೂ ಕೂಡ ನನ್ನ 40 ವರ್ಷದ ನಿರಂತರವಾದ ಒಂದು ಹೋರಾಟದ ಹೆಜ್ಜೆ, ನಾನು ಬರೀ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಕೆಲಸ ಮಾಡಿದ್ದೇನೆ ವಿನಃ ಯಾವುದೇ ತಲೆಯಲ್ಲಿ ನನಗೆ ಆ ಕ್ಷೇತ್ರ ಏನು, ಈ ಕ್ಷೇತ್ರ ಏನು, ಅಲ್ಲೇನಾಗಿದೆ, ಇಲ್ಲೇನಾಗಿದೆ, ಈ ಸಮಾಜ ಏನು, ಆ ಸಮಾಜ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಸಮಾಜಗಳನ್ನು ಒಟ್ಟಿಗೆ ಕೊಂಡೊಯ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ವಿ. ಅದರ ಪ್ರತಿಫಲವಾಗಿ ಮಲೆ ಮಹದೇಶ್ವರು, ತಾಯಿ ಚಾಮುಂಡಿ, ನಾನು ನಂಬಿರುವ ನನ್ನ ಆರಾಧ್ಯ ದೇವ ಪೂಜ್ಯ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು, ಮತ್ತು ಆದಿಶ್ವಂಚನಗಿರಿಯ ಡಾಕ್ಟರ್ ಬಾಲಗಂಗಾ ಸ್ವಾಮೀಜಿಯವರ ಕೃಪಾಶೀರ್ವಾದ. ಅನಿರೀಕ್ಷಿತವಾಗಿ ನಾನು ಇಲ್ಲಿ ಬಂದಿದ್ದೀನಿ, ಆದರೆ ಒಂದು ಸತ್ಯ, ಈ ಕ್ಷೇತ್ರವನ್ನು ಸುತ್ತಾಡ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ಎಲ್ಲ ವರ್ಗದ ಜನ ನನ್ನನ್ನು ಗೌರವಿಸ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ನಾನು ಅವ್ರಿಗೆ ನಾನು ಆಭಾರಿಯಾಗಿರ್ತೀನಿ.